ಹೈ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ನಿಮಗೊಂದು ತುಂಬಾ ಇಂಟ್ರೆಸ್ಟಿಂಗ್ ವೀಡಿಯೋವನ್ನು ತಂದಿದ್ದೀನಿ. ಆ ವೀಡಿಯೋನ ತರೋದಕ್ಕೆ ಮುಂಚೆ, ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಲ್ಲಿ ಕೆಳಗಡೆ ರೆಡ್ ಬಟನ್ ಇದೆ ಸಬ್ಸ್ಕ್ರೈಬ್ ಅಂತ, ಅದನ್ನ ಕ್ಲಿಕ್ ಮಾಡಿ. ಹಾಗೆ ನನ್ನ ಮುಂದಿನ ವೀಡಿಯೋ ಅಪ್ಡೇಟ್ಗಳಿಗಾಗಿ ಆ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ನಾನಿವತ್ತು ನಿಮಗೆ ಈ ವೀಡಿಯೋದಲ್ಲಿ ಒಂದು ವಿಚಾರನ ತಿಳಿಸ್ಕೊಡ್ಬೇಕು. ಸೊ ಈ ವೀಡಿಯೋನ ನಾನು ನಿನ್ನೆ ಮಾಡಬೇಕಂತ ಇದ್ದೆ. ನಿನ್ನೆ ನಮ್ಮ ಅಂಬಿ ಸರ್ ಅವ್ರಿಗೆ ಒಂದು ಗೌರವ ಸೂಚಿಸೋಕೆ ನನ್ನ ಚಾನಲಲ್ಲಿ ಯಾವುದೇ ವೀಡಿಯೋ ಇರೋದಿಲ್ಲ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರ ಈ ವೀಡಿಯೋನ ಮಾಡಲಿಲ್ಲ. ಆ್ಯಂಡ್ ಈ ವೀಡಿಯೋನ ಮಿಸ್ ಮಾಡಿದೆ ಎಂಟವ್ರಿಗೆ ನೋಡ್ತಾ ಇರಿ. ಮೊದಲನೇದಾಗಿ ಟಾಪಿಕ್ ಏನಪ್ಪ ಅಂತಂದರೆ, ಸ್ವಲ್ಪ ಜನ ನಮ್ಮ ರ್ಯಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಸ್ವಲ್ಪ ಜನ ಚಾಲೆಂಜಿಂಗ್ ಸ್ಟಾರ್ ಅವ್ರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ರೀಸನ್ ಏನಪ್ಪ ಅಂದರೆ, ಮೊದಲನೇದಾಗಿ ನಮ್ಮ ರ್ಯಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ಯಾಕೆ ಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಅವರು ಏನು ಮಾಡ್ತಾರೆ, ಒಂದು ವೀಡಿಯೋ ನೀವು ನೋಡಿರ್ಬೋದು, ಅಂಬಿ ಸರ್ ಅವರ ಬಾಡಿಯಲ್ಲಿರುತ್ತೆ, ಅವರು ಫೋಟೋನ ತೆಗಿತಾ ಇರ್ತಾರೆ, ಹಾಗೆ ವೀಡಿಯೋನ ಫೋಟೋನ ತೆಗಿತಾ ಇರ್ತಾರೆ. ಸೊ ಇದನ್ನ ನೋಡ್ಬಿಟ್ಟು ಇಂಥ ಟೈಮಲ್ಲೂ ಫೋಟೋ ತೆಗಿತಾರಾ, ವೀಡಿಯೋ ತೆಗಿತಾರೆ, ನಿಮ್ಗೆ ಬುದ್ಧಿ ಇಲ್ವಾ ಅನ್ನೋ ಥರ ಎಲ್ಲ ಟ್ರಾಲ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಟ್ರಾಲ್ ಮಾಡೋರು ಆ ಪೋಸ್ಟ್ ಹಾಕೋರು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು, ಅವ್ರು ಏನಕ್ಕೆ ಫೋಟೋ ತೆಗ್ದಿರ್ಬೋದು ಇಲ್ಲ ವೀಡಿಯೋ ತೆಗ್ದಿರ್ಬೋದು ಅಂತ. ಇವಾಗ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ, ಈಗ ಮೀಡಿಯಾದವ್ರನ್ನೆಲ್ಲ ಸೆಕ್ಯೂರಿಟಿ ರೀಸನಿಂದಾಗಿ ಒಳಗಡೆ ಬಿಡೋಕ್ಕಾಗಲ್ಲ, ಒಂದೇ ಸಲ ಗುಂಪು ಆಗಿಬಿಡುತ್ತೆ, ಕ್ರೌಡ್ ಆಗಿಬಿಡುತ್ತೆ. ಸೊ ಆ ರೀಸನಿಂದಾಗಿ ಮೀಡಿಯಾದವರು ಸಹ ಕೇಳಿರ್ತಾರೆ, ಫೋಟೋಸ್ ಕೊಡಿ, ನಮಗೆ ವೀಡಿಯೋಸ್ ಕೊಡಿ, ಇದರಲ್ಲಿ ಪಬ್ಲಿಷ್ ಮಾಡಬೇಕು, ಜನಗಳಿಗೆ ತೋರಿಸ್ಬೇಕು ಅಂತ ರೀಸನ್ನಲ್ಲಿ ಫೋಟೋನ ತೆಗ್ದಿರ್ಬೋದು ಇದೊಂದು. ಇನ್ನೊಂದು, ನಮ್ಮ ರಾಧಿಕಾ ಪಂಡಿತ್ ಅವರು ನಿಮಗೆಲ್ಲರಿಗೂ ಗೊತ್ತಿದೆ, ಪ್ರೆಗ್ನೆಂಟ್ ಆಗಿದ್ದಾರೆ, ಅವ್ರು ಬರೋಕ್ಕಾಗಲ್ಲ. ಸಾಮಾನ್ಯವಾಗಿ ಯಾರಾದರೂ ತೀರ್ಕೊಂಡಿದ್ರೆ ಅಲ್ಲಿ ಬಸ್ ರಿಂಗ್ಸ್ಗಳು ಬರೋದಿಲ್ಲ. ಸೊ ಈ ರೀಸನಿಂದಾಗಿ ಒಂದು ಅವರು ವೀಡಿಯೋ ಕಾಲ್ ಮಾಡಿ ಅಲ್ಲಿಂದನೇ ತೋರಿಸ್ತಾ ಇರ್ಬೋದಂತ ಅನಿಸುತ್ತೆ. ಇದೊಂದು ಪಾಯಿಂಟು. ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಈಗ ಅಂಬಿ ಸರ್ ಅವರ ಫ್ಯಾಮಿಲಿ ಯಾರಾದರೂ ತುಂಬ ವಯಸ್ಸಾದವ್ರು ಇರ್ಬೋದು, ಇಲ್ಲ ಯಾರಾದರೂ ಹುಷಾರಿಲ್ಲದವ್ರು ಇರ್ಬೋದು, ಅವ್ರು ಬರೋಕ್ಕಾಗದಿರೋ ಪರಿಸ್ಥಿತಿಲಿ ಇರ್ಬೋದು. ಸೊ ಅಂಥವ್ರಿಗೆ ಕಳಿಸೋಕೆ ತೆಗ್ದಿರ್ಬೋದು. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಾನು ಕೇಳ್ಪಟ್ಟಂಗೆ ಅದು ಯಾರ್ದೋ ಬೇರೆಯವ್ರ ಮನೆ ಅಂತೆ, ಅಲ್ಲಿ ಅಂಬರೀಷ್ ಅವರು ಬರಬೇಕು ಅಂತ ಆಸೆ ಇತ್ತಂತೆ. ಆ ಟೈಮಲ್ಲಿ ಇನ್ನು ಆ ಮನೆ ಕನ್ಸ್ಟ್ರಕ್ಷನ್ ಹಂತದಲ್ಲಿತ್ತಂತೆ. ಸೊ ಈಗ ಫೈನಲಿ ಅವರು ತೀರ್ಕೊಂಬಿಟ್ರು, ಈ ಥರ ಆಗೋಯಿತು, ಅಟ್ಲೀಸ್ಟ್ ಆವಾಗಾದರೂ ಅವ್ರನ್ನ ಮನೆಗೆ ಬರೋ ಥರ ಆಗಲಿ ಅಂದ್ಬಿಟ್ಟು ಅಲ್ಲಿಟ್ಟು ಅವ್ರ ಫೋಟೋನ ತೊಗೊಂಡ್ರಂತೆ. ಸೊ ಇಷ್ಟು ರೀಸನ್ಗಳಿರುತ್ತೆ, ಇದು ಯಾವುದು ಥಿಂಕ್ ಮಾಡಿದೆ, ಏನೋ ದೊಡ್ಡದಾಗಿ ನನ್ನ ಹತ್ರನೂ ಫೋನ್ ಇದೆ, ಯಾವುದೋ ಒಂದು ಟಾಪಿಕ್ ಸಿಕ್ತು ಅಂದ್ಬಿಟ್ಟು ಮೆಮ್ ಮಾಡಿ ಹಾಕ್ಬಿಡೋದಲ್ಲ, ಸ್ವಲ್ಪ ಬುದ್ಧಿ ಇಟ್ಕೊಂಡು ಯೋಚನೆ ಮಾಡಬೇಕಾಗತ್ತೆ. ಒಂದು ಥಿಂಕ್ ಮಾಡಿದ್ದೀರಾ, ಏನು ನಮ್ಮ ರ್ಯಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಅಷ್ಟು ಸಾಮಾನ್ಯ ಜ್ಞಾನ ಇಲ್ವಾ, ಏನು ಸತ್ತಿರೋರ್ದು ಹೋಗ್ಬಿಟ್ಟು ಏನು ಶೋಕಿಗೆ ಏನಾದರೂ ಫೋಟೋ ತೆಗಿತಾ ಇದ್ದಾರಾ, ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕು. ನಿಮಗೆ ಬೇರೆ ಥರ ಉರಿಗಳು ಏಟರ್ನೆಸ್ ಇದ್ದರೆ ಈ ರೀತಿ ತೀರಿಸ್ಕೊಬೇಡಿ ಅದು ಈ ಟೈಮಲ್ಲಿ. ಇದು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇವರೆಲ್ಲ ಬೇರೆ ಹೀರೋಗಳು ಫ್ಯಾನ್ಸು ಅಲ್ಲ, ಇವರೆಲ್ಲ ಹೆಂಗಂದ್ರೆ ಇವರು ಯಾರು ಫ್ಯಾನ್ಸು ಅಲ್ಲ, ಒಂಥರ ನಮ್ಮ ಇಂಡಸ್ಟ್ರಿ ಬೆಳಿಬಾರ್ದು, ಹೀರೋಗಳು ಕಿತ್ತಾಡಬೇಕು, ಫ್ಯಾನ್ಸ್ಗಳು ಕಿತ್ತಾಡಬೇಕು ಅಂತ ಆ ಥರ ಮನಸ್ಥಿತಿ ಇರೋರು. ಇವರು ಯಾವಾಗಲೂ ಫ್ಯಾನ್ ವಾಸ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ನೋಡಿ, ಅಂಥವ್ರನ್ನ ಆದಷ್ಟು ನೋಡ್ಬಿಟ್ಟು ಇಗ್ನೋರ್ ಮಾಡಿಬಿಡಿ, ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವ್ರನ್ನೂ ಟ್ರಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅದೇನಪ್ಪ ಅಂತಂದರೆ, ಇನ್ನೂ ಬಂದಿಲ್ಲ, ಎಲ್ಲಿದ್ದಾರೋ ಏನೋ, ಇಷ್ಟೊತ್ತಾದರೂ ಬಂದಿಲ್ಲ ಅನ್ನೋ ಥರ. ರೀಸನ್ ಏನಪ್ಪ ಅಂತಂದರೆ, ಚಾಲೆಂಜಿಂಗ್ ಸ್ಟಾರ್ ಅವರು ಸ್ವೀಡನಲ್ಲಿದ್ದರು ಶೂಟಿಂಗಲ್ಲಿ, ಯಜಮಾನ ಶೂಟಿಂಗಲ್ಲಿ. ಅವರು ವಿಷಯ ಗೊತ್ತಾದ ತಕ್ಷಣ ಟ್ವೀಟನ್ನು ಮಾಡಿದರು, ಕೇಳಿದ ತಕ್ಷಣ ನನಗೆ ಈ ವಿಷಯನ ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಲ್ಲ, ಈ ಕ್ಷಣವೇ ಶೂಟಿಂಗ್ನ ಎಲ್ಲರೂ ಅರ್ಧಕ್ಕೆ ಸ್ಟಾಪ್ ಮಾಡಿ ಎಲ್ಲ ಇಡೀ ತಂಡ ಬೆಂಗಳೂರಿಗೆ ಬರ್ತಾ ಇದ್ದೀವಿ, ಆದಷ್ಟು ಬೇಗ ಬಂದು ಸೇರ್ತೀವಿ ಅಂತ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಅವ್ರು ಯಾವುದೇ ಪಕ್ಕದೂರು ಇಲ್ಲ ಪಕ್ಕದ ಸ್ಟೇಟಲ್ಲಿಲ್ಲ, 5 ನಿಮಿಷಕ್ಕೆ ಇಲ್ಲ 1 ಅವರ್ 2 ಅವರ್ಗೆ ಫ್ಲೈಟಲ್ಲಿ ಬರೋಕ್ಕೆ. ಅವರಿರೋದು ಸ್ವೀಡನಲ್ಲಿ, ಬೇರೆ ದೇಶದಲ್ಲಿರೋವಾಗ ತುಂಬಾ ಫಾರ್ಮಾಲಿಟೀಸ್ ಇರುತ್ತೆ. ಏರ್ಪೋರ್ಟ್ಗೆ ಹೋಗೋರ್ಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಲ್ಲಿ ಎಷ್ಟು ಫಾರ್ಮಾಲಿಟೀಸ್ ಇರುತ್ತೆ. ನೀವು ಫ್ಲೈಟ್ ಹತ್ತೋವರೆಗೂ ಆ ಏರ್ಪೋರ್ಟಲ್ಲಿ ಎಷ್ಟೊಂದು ಫಾರ್ಮಾಲಿಟೀಸ್ ಇರುತ್ತೆ, ಅದೆಲ್ಲ ಕಂಪ್ಲೀಟ್ ಮಾಡಬೇಕು. ಮತ್ತು ಅಲ್ಲಿ ಬೇರೆ ದೇಶಕ್ಕೆ ಹೋಗಿರೋದ್ರಿಂದ ಅಲ್ಲಿಂದ ರಿಟರ್ನ್ ಬರೋಕ್ಕೆ ತುಂಬಾ ಫಾರ್ಮಾಲಿಟೀಸ್ ಇರುತ್ತೆ. ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಅವ್ರ ಫಾರ್ಮಾಲಿಟೀಸ್ನೆಲ್ಲ ಮುಗಿಸ್ಕೊಂಡು ಆ ಟೈಮ್ಗೆ ಅವ್ರ ಫ್ಲೈಟ್ನ ಹತ್ತಿ ಬರಬೇಕಾಗುತ್ತೆ. ಈಗ ಫೈನಲಾಗಿ ಇವ್ರು ನೋಡಿದ್ರೆ, ರ್ಯಾಕಿಂಗ್ ಸ್ಟಾರ್ ಅವರು ಮೊನ್ನೆಯಿಂದ ಅಲ್ಲೇ ಇದ್ದಾರೆ, ಈಗ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವರು ಫಾರಿನಿಂದ ಬಂದರು, ಈಗ ಅಲ್ಲಿಗೆ ಜಾಯ್ನ್ ಆಗಿದ್ದಾರೆ. ಸೊ ಇವಾಗ ಅಲ್ಲಿರೋದು ಯಾರಪ್ಪ ಅಂದರೆ, ನಮ್ಮ ರ್ಯಾಕಿಂಗ್ ಸ್ಟಾರ್ ಅವರು ಮತ್ತು ಚಾಲೆಂಜಿಂಗ್ ಸ್ಟಾರ್ ಅವರು. ಟ್ರಾಲ್ ಮಾಡಿದವ್ರು ನೀವು ಯಾರಾದರೂ ಅಲ್ಲಿದ್ದೀರಾ, ಏನಾದರೂ ಬೇರೆ ಥರ ಉರಿ ಇದ್ದರೆ ಅದನ್ನು ಈ ರೀತಿ ತೀರಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ಈ ವಿಡಿಯೋ ನಿನ್ನೆ ಮಾಡಬೇಕಂತ ಇದ್ದೆ, ನಿನ್ನೆ ಒಂದು ರೀಸನಿಂದಾಗಿ ಇವತ್ತು ಮಾಡ್ತಾ ಇದ್ದೀನಿ. ಇದು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮರ್ಯಾದೆ ಶೇರ್ ಮಾಡಿ. ಆ್ಯಂಡ್ ಮತ್ತೆ ನಾನು ನಿಮ್ಮ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.